ವೀಕ್ಷಕರ ಭಾರತದ ಜನಗಳು ಅತಿ ಹೆಚ್ಚು ಸಂಚಾರ ಮಾಡೋದು ದ ಇಂಡಿಯನ್ ರೈಲ್ವೇಸ್ ಅಲ್ಲೇ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಇಡಿ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು ಭಾರತದ ಶೇಕಡಾ 89% ಎಲ್ಲ ಪ್ರದೇಶ ನಗರಗಳನ್ನು ತಲುಪುತ್ತೆ ಈ ಭಾರತದ ರೈಲುಗಳು ಏಷ್ಯಾದಲ್ಲಿ ಇಂಡಿಯನ್ ರೈಲ್ವೇಸ್ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ ಪ್ರತಿದಿನ ಭಾರತದ ರೈಲಿನಲ್ಲಿ ಪ್ರಯಾಣಿಸುವವರ ಸಂಖ್ಯೆ 23 ಮಿಲಿಯನ್ ಅಂದರೆ 2 ಕೋಟಿ 30 ಲಕ್ಷ ಜನರು ಇದಕ್ಕೆಲ್ಲ ಕಾರಣ ಕಡಿಮೆ ವೆಚ್ಚದ ಪ್ರಯಾಣ ಭಾರತದ ಜನಸಂಖ್ಯೆಯಲ್ಲಿ ಶೇಕಡಾ 64% ಜನರು ರೈಲನ್ನು ನಂಬಿಕೊಂಡು ತಮ್ಮ ಜೀವನ ಕೂಡ ನಡೆಸುತ್ತಿದ್ದಾರೆ ಇದೇ ಇಂಡಿಯನ್ ರೈಲ್ವೇಸ್ ಅಲ್ಲಿ ಹೊಸದಾಗಿ ಬಂದಿರುವ ರೈಲಿನ ಟಿಕೆಟ್ ದರ ಕೇಳಿದರೆ ಒಂದು ಕ್ಷಣ ಬೆಚ್ಚಿ ಬೀಳುತ್ತೀರಾ 100 ಅಲ್ಲ 200 ಅಲ್ಲ 1000 ರೂಪಾಯಿ ಅಲ್ಲ ಒಂದು ಟಿಕೆಟ್ ದರ ಬರೋಬ್ಬರಿ 19 ಲಕ್ಷ ರೂಪಾಯಿ 19 ಲಕ್ಷ ರೂಪಾಯಿ ಟ್ರೈನ್ ಅಲ್ಲಿ ಅಂತದೇನಿದೆ ಈ ಟ್ರೈನ್ ಎಲ್ಲಿ ಸಂಚಾರ ಮಾಡುತ್ತೆ ಎಂದು ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನೆಲ್ ಗೆ ಸ್ವಾಗತ ನನ್ನ ಹೆಸರು ಸುದೀಂದ್ರ ನೀವಿನ್ನು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈ 19 ಲಕ್ಷದ ರೈಲಿನ ಹೆಸರು ಕೂಡ ದುಡ್ಡಿಗೆ ತಕ್ಕಂತೆ ನಾಮಕರಣ ಮಾಡಲಾಗಿದೆ ಈ ರೈಲಿನ ಹೆಸರು ದಿ ಮಹಾರಾಜ ಎಕ್ಸ್ಪ್ರೆಸ್ ಅದಕ್ಕೆ ಹೇಳಿದ್ದು ದುಡ್ಡಿಗೆ ತಕ್ಕಂತ ಹೆಸರು ದಿ ಮಹಾರಾಜ ಎಕ್ಸ್ಪ್ರೆಸ್ ಜಗತ್ತಿನಲ್ಲಿಯೇ ಅತ್ಯಂತ ಲಕ್ಸುರಿ ಟ್ರೈನ್ ಈ ರೈಲು ಒಂದು ಸ್ವರ್ಗ ಇದ್ದ ಹಾಗೆ ಈ ರೈಲು ಚಲಿಸುವಾಗ ಶಬ್ದ ಬರೋದಿಲ್ಲ ಅಲ್ಲಾಡೋದೂ ಇಲ್ಲ ಈ ರೈಲು ಮುಂದಕ್ಕೆ ಹೋಗುತ್ತಿರುವುದು ಗೊತ್ತೇ ಆಗೋದಿಲ್ಲ ಅಷ್ಟು ನಿಶ್ಶಬ್ದವಾಗಿ ಚಲಿಸುತ್ತೆ ಭಾರತದ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ IRCTC ಈ ಮಹಾರಾಜ ಎಕ್ಸ್ಪ್ರೆಸ್ ರೈಲನ್ನು ನಿರ್ವಹಿಸುತ್ತಿದೆ ಬರುವ ಅತಿಥಿಗಳಿಗೆ ಸ್ವರ್ಗ ಲೋಕವನ್ನೇ ತೆರೆದಿಟ್ಟು 5 ಸ್ಟಾರ್ ಆತಿಥ್ಯವನ್ನು ನೀಡುತ್ತೆ ಈ ರೈಲಿನಲ್ಲಿ 21 ಬೋಗಿಗಳಿವೆ 21 ಬೋಗಿಗಳು ಅರಮನೆ ವಿನ್ಯಾಸದಲ್ಲಿ ಮಾಡಿದ್ದಾರೆ ಇದರಲ್ಲಿ ಪ್ರಯಾಣಿಸುವ ಅತಿಥಿಗಳು ತಮ್ಮ ಇಷ್ಟ ಪ್ರಕಾರ ಎಲ್ಲಾ ರೀತಿಯ ಅಡಿಗೆಗಳನ್ನು ಮಾಡಿಸಿ ರುಚಿ ಸವಿಯಬಹುದು ಪ್ರತಿಯೊಂದು ಬೋಗಿಯಲ್ಲಿ ಒಂದು ಡೈನಿಂಗ್ ಹಾಲ್ 2 ರೂಮ್ ಲಕ್ಸುರಿ ಬಾತ್ರೂಮ್ ಒಂದು ಅಡಿಗೆ ಮನೆ 4 ಜನ ಕೆಲಸಗಾರರು ಇಬ್ಬರು ಅಡಿಗೆ ಭಟ್ಟರು ಇರುತ್ತಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ರೈಲಿನಲ್ಲಿ 4 ಮಿನಿ ಬಾರ್ ಕೂಡ ಇದೆ ಎಲ್ಲವೂ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ನಬಹುದು ಎಷ್ಟು ಬೇಕಾದರೂ ಕುಡಿಯಬಹುದು ಇದರ ಜೊತೆ ಒಂದು ಸಣ್ಣ ಪಬ್ಲಿಕ್ ರೆಸ್ಟೋರೆಂಟ್ ಮತ್ತು ರೈಲು ಥಿಯೇಟರ್ ಕೂಡ ಇದೆ ಮಹಾರಾಜ ಎಕ್ಸ್ಪ್ರೆಸ್ 7 ದಿನಗಳ ಕಾಲ ತಿಂಗಳಲ್ಲಿ 2 ಬಾರಿ ಪ್ರಯಾಣ ಮಾಡುತ್ತೆ ಈ ರೈಲು ಕೇವಲ ಟೂರಿಸಂ ಹೋಗುವವರಿಗೆ ಮಾತ್ರ 8 ಪ್ರವಾಸಿ ತಾಣಕ್ಕೆ ಈ ರೈಲು ಕರೆದುಕೊಂಡು ಹೋಗುತ್ತೆ ಡೆಲ್ಲಿ ಆಗ್ರಾ ಜೈಪುರ್ ಜೋಧ್ಪುರ್ ಉದಯ್ಪುರ್ ವಾರಣಾಸಿ ಕಾಶಿ ಈ ರೀತಿಯ ಪ್ರವಾಸಿ ತಾಣಕ್ಕೆ ಈ ಮಹಾರಾಜ ಎಕ್ಸ್ಪ್ರೆಸ್ ಹೋಗುತ್ತೆ ಈ 7 ದಿನದ ಪ್ರವಾಸಕ್ಕೆ ರೈಲಿನ ದರ 19 ಲಕ್ಷ ರೂಪಾಯಿ ಈ ಮಹಾರಾಜ ಎಕ್ಸ್ಪ್ರೆಸ್ ರೈಲು ಸಂಪೂರ್ಣ ಬುಲೆಟ್ ಪ್ರೂಫ್ ಅಲ್ಲಿ ಮಾಡಲಾಗಿದೆ ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಮತ್ತು ರೈಲು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಕೂಡಿದೆ ಈ ರೈಲಿನಲ್ಲಿ ಅತ್ಯಾಧುನಿಕ ವೈದ್ಯರು ಆಸ್ಪತ್ರೆ ಕೂಡ ಒಳಗೊಂಡಿದೆ ಈ ರೈಲಿನಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡೋದು ವಿದೇಶಿಗರು ಇದುವರೆಗೂ ಭಾರತದಲ್ಲಿ ಕೇವಲ 4-5 ಪ್ರಯಾಣಿಕರು ಮಾತ್ರ ಈ ರೈಲಿನಲ್ಲಿ ಪ್ರವಾಸ ಮಾಡಿದ್ದಾರೆ ಆದರೆ ವೀಕ್ಷಕರೇ ಈಗಾಗಲೇ 8000ಕ್ಕೂ ಅಧಿಕ ವಿದೇಶಿಗರು ಈ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ ಈ ರೈಲಿನಲ್ಲಿ ಸಿಗುವ ಫೆಸಿಲಿಟಿ 7 ಸ್ಟಾರ್ ಹೋಟೆಲ್ ಗಿಂತಲೂ 100 ಪಟ್ಟು ಹೆಚ್ಚಿರುತ್ತೆ ಎಂದು ಹೇಳಲಾಗುತ್ತೆ ಇಷ್ಟು ದಿನ ಮಹಾರಾಜ ಎಕ್ಸ್ಪ್ರೆಸ್ ನಾರ್ತ್ ಇಂಡಿಯಾದಲ್ಲಿ ಸುತ್ತಾಟ ಮಾಡುತ್ತಿತ್ತು ಸದ್ಯದಲ್ಲೇ 2ನೇ ಮಹಾರಾಜ ಎಕ್ಸ್ಪ್ರೆಸ್ ರೈಲು ಕರ್ನಾಟಕದಲ್ಲಿ ಉದ್ಘಾಟನೆ ಆಗಲಿದೆ IRCTC ಹೇಳುವ ಪ್ರಕಾರ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ 7 ದಿನಕ್ಕೆ 19 ಲಕ್ಷ ರೂಪಾಯಿ ಟಿಕೆಟ್ ದರ ನಿಗದಿ ಆಗಿದೆ ಕರ್ನಾಟಕದಲ್ಲಿ IRCTC 20ಕ್ಕೂ ಹೆಚ್ಚು ಪ್ರವಾಸಿ ತಾಣವನ್ನು ಪಟ್ಟಿ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಹಂಪಿ ಬೇಲೂರು ಹಳೆಬೀಡು ಮೈಸೂರು ಇದೇ ರೀತಿ ಇನ್ನು 10 ಹಲವಾರು ಪ್ರವಾಸಿ ತಾಣಕ್ಕೆ ಪ್ರಯಾಣಿಕರನ್ನು ಈ ಮಹಾರಾಜ ಕರೆದುಕೊಂಡು ಬರುತ್ತಾನೆ ಕರ್ನಾಟಕದಲ್ಲೂ ಈ ಮಹಾರಾಜ ಎಕ್ಸ್ಪ್ರೆಸ್ ಬರುತ್ತಿರುವುದು ಒಂದು ಒಳ್ಳೆ ಸುದ್ದಿ ವಿದೇಶಿಗರು ಖಂಡಿತವಾಗಿಯೂ ಕರ್ನಾಟಕ ಮಹಾರಾಜ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣ ಮಾಡುತ್ತಾರೆ ಹಾಗಾಗಿ ನಮ್ಮ ಕರ್ನಾಟಕ ನಾಡಿನ ಸಂಸ್ಕೃತಿ ಕಲೆ ಪರಂಪರೆ ಪುರಾತನದ ಬಗ್ಗೆ ತಿಳಿಯುತ್ತಾರೆ ನನ್ನ ಪ್ರಕಾರ ಮಹಾರಾಜ ಎಕ್ಸ್ಪ್ರೆಸ್ ಕರ್ನಾಟಕಕ್ಕೆ ಬರುತ್ತಿರುವುದು ಒಳ್ಳೆಯ ಸೂಚನೆ ಈ ಮಹಾರಾಜ ರೈಲು ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಮತ್ತು ಲಕ್ಸುರಿ ರೈಲಾಗಿ ಹೊರಹೊಮ್ಮಿದೆ ಆದರೆ ವೀಕ್ಷಕರೇ ದುಃಖದ ಸಂಗತಿ ಏನಪ್ಪಾ ಅಂದರೆ ಭಾರತದ ರೈಲು ಭಾರತೀಯರೇ ಹತ್ತುವಂತಿಲ್ಲ ಭಾರತ ದೇಶಕ್ಕೆ ಅನುಗುಣವಾಗುವಂತೆ ಮಹಾರಾಜ ರೈಲು ಬರುವುದು ಉತ್ತಮ ವೀಕ್ಷಕರೇ ನಿಮಗೆ ಈ ವಿಶೇಷವಾದ ರೈಲಿನ ಬಗೆಗಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ